ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕತುಪ್ಪೂರು ಗ್ರಾಮದಲ್ಲಿ ಗಡಿ ಗುರುತಿಸುವ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಆರೋಪಿಸಿ ಗ್ರಾಮದ ರೈತರು ಗಡಿ ಗುರುತಿಸುವ ಜಾಗದಲ್ಲೇ ಟೆಂಟ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಗಡಿ ಗುರುತಿಸಲು ಬಂದ ಅಧಿಕಾರಿಗಳ ವಿರುದ್ಧ ಗೆರವು ಹಾಕಿದ ಗ್ರಾಮಸ್ಥರು ಗ್ರಾಮದ ಎಸ್ಸಿಎಸ್ಟಿ ಜನಾಂಗದ ರೈತರಿಗೆ ಅನ್ಯಾಯವೆಸಗಲು ಜಿಲ್ಲಾಡಳಿತ ಮುಂದಾಗಿದೆ ಅಂತ ಆರೋಪಿಸಿದರು. 1970ರಿಂದಲೂ ಇದೇ ಜಾಗದಲ್ಲಿ ಬೇಸಾಯ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಈಗ ಏಕಾಏಕಿ ಜಮೀನು ವಶಕ್ಕೆ ಮುಂದಾದರೆ ನಮ್ಮ ಗತಿ ಏನು? ಟ್ರಕ್ ಟರ್ಮಿನಲ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು. ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಈ ವೇಳೆ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದತ್ತು. ಗ್ರಾಮಸ್ಥರು ಮಾತ್ರ ಜಮೀನು ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಜೀವನ ಉಳುಮೆ ಮಾಡ್ಕೊ ಬಂದಿರೋದು, ಆದ್ರೆ ಇವರು 1975ರಲ್ಲಿ ಆಗಿನ ಸರ್ಕಾರಗಳು ಇವ್ರಿಗೆ ಪಠ್ಯ ಪುಸ್ತಕಗಳನ್ನ ಕೊಟ್ಟಿದ್ದಾರೆ, ಮತ್ತೆ 1997ರವರೆಗೂ ಕಂದಾಯ ರಸೀದಿಗಳನ್ನ ಕಟ್ಸ್ಕೊಂಡಿದ್ದಾರೆ. ಈಗ ಹೇಳ್ತಿರೋ ತಹಸೀಲ್ದಾರರು ನೀವು ಆಸ್ತಿಯಿಂದ ಏನು ಮಾಡ್ತಿರೋ ಅಂತ. ನಾವು 1975ರಲ್ಲಿ ನಾವು ಇನ್ನೂ ಜನ್ಮನೆ ತಾಳಿರಲಿಲ್ಲ, ಆಗ ನಮ್ಮ ತಂದೆ ತಾಯಿಗಳು ಮಾಡ್ತಿದ್ರು, ಅವ್ರಿಗೆ ಅರಿವಿರಲಿಲ್ಲ. ಇವರ್ಯಾರು ಸರ್ಕಾರದವ್ರು ಆಗಲಿ ಆ ರೀತಿ ಅರಿವಿಲ್ಲದವ್ರ ಜ್ಞಾನ ಮೂಡಿಸ್ಬೇಕಾದ ಇವ್ರ ಕರ್ತವ್ಯವಾಗಿತ್ತು. ಈಗ ಏಕಾಏಕಿ ಈ SC ST ಜಮೀನವ್ರನ್ನ ನಿನ್ನೆ ಪೊಲೀಸ್ನವ್ರನ್ನ ಅಡ್ಡಗಟ್ಟಿ ನಮ್ಮನ್ನೆಲ್ಲ ಹೊರಗೆ ಕರೆಸಿಬಿಟ್ಟು ಈ ಥರ ಟ್ರೆಂಚ್ ಮಾಡಿದ್ರಲ್ಲ, ಇದು ನ್ಯಾಯ ಅಲ್ಲ. ಇದು ನಾವು ಏನು ಗೆಲ್ಲುವ ತನಕ ಮಾತ್ರ ನಾವು ಇದು ಬಿಟ್ಟು ನಾವು ಕದಲೋದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅಂದ್ಬಿಟ್ಟು ಸಂಬಂಧಪಟ್ಟ ಮುಖ್ಯಮಂತ್ರಿಗಳೇ ಆಗಲಿ, ಈಗ ಅಹಿಂದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ಅಹಿಂದ ಓಟ್ಲೆ ಮತವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಈಗ ಈಗ ದಲಿತರಿಗೆ ಈ ಥರ ಅನ್ಯಾಯ ಆದಾಗ ನಮ್ಮನ್ನು ಕೇಳೋರು ಯಾರು? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಮಂತ್ರಿಗಳಾಗಲಿ ನಮ್ಗೆ ಉತ್ತರ ಕೊಡಬೇಕು, ಮತ್ತು ಇದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ದಿರ ನಾವು ಈ ಜಾಗ ಬಿಟ್ಟು ನಾವು ಕದಲೋದಿಲ್ಲ.